ಭವಿಷ್ಯದ ಕನಸು ಹೊತ್ತು ಪೋಸ್ಟ್ ಆಫೀಸ್ನಲ್ಲಿ ಕೂಡಿಟ್ಟಿದ್ದ ಲಕ್ಷಾಂತರ ರೂಗಳನ್ನು ಪೋಸ್ಟ್ ಮಾಸ್ಟರೇ ವಂಚಿಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಹಕರು ಕಟ್ಟಿದ ಹಣಕ್ಕೆ ರಸೀದಿ ಕೊಡದೆ ಮೆಚುರಿಟಿಗೆ ಬಂದ ಬಾಂಡ್ ಹಣವು ಕೊಡದೆ ಕೇಳಿದರೆ ಇವತ್ತು ನಾಳೆ ಅಂತ ಸಬೂಬು ಉತ್ತರ ಕೊಡ್ತಿದ್ದಾರೆ. ಪೋಸ್ಟಲ್ ಇನ್ಸೂರೆನ್ಸ್ ಉಳಿತಾಯ ಎಸ್ಎಸ್ವೈ ಹಣವು ಎಗರಿಸಿದ್ದ ಪೋಸ್ಟ್ ಮಾಸ್ಟರ್ ಅನ್ನ ಕಚೇರಿಯಲ್ಲಿ ಕೂಡಿ ಹಾಕಿ ಗ್ರಾಹಕರು ಮುತ್ತಿಗೆ ಹಾಕಿ ವಂಚಕೆಯನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಎಲ್ಲಾ ಯೋಜನೆಗಳ ಹಣವನ್ನ ಈ ಪೋಸ್ಟ್ ಮಾಸ್ಟರ್ ವೈಷ್ಣವಿ ಬಳಸಿಕೊಂಡು ಬಿಟ್ಟಿದ್ದಾರೆ. ತಮಗೆ ಬರಬೇಕಾದ ಹಣ 2-3 ತಿಂಗಳಿನಿಂದ ಕೊಡದಿದ್ದ ಕಾರಣ ಬೇಸತ್ತು ಗ್ರಾಹಕರು ಪ್ರಧಾನ ಕಚೇರಿಗೆ ದೂರು ಕೊಟ್ಟಿದ್ರು. ಇವತ್ತು ಕಚೇರಿಗೆ ನುಗ್ಗಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ರು. ಕೆಲವರಿಗೆ ನಿಮ್ಮ ಹಣ ಬಳಸಿಕೊಂಡಿದ್ದೇನೆ, ನನ್ನ ಓಲೆ ಜುಮಕಿ ಕೊಡ್ತೀನಿ ಅಂತ ಹೇಳಿ ಕಳುಹಿಸಿದ್ದ ಮಾಹಿತಿ ತಿಳಿದು ಕೂಡಲೇ ಒಮ್ಮೆಲೆ ಗುಂಪು ಗುಂಪಾಗಿ ಪೋಸ್ಟ್ ಆಫೀಸ್ ಕಡೆ ಧಾವಿಸಿದ ಗ್ರಾಹಕರು ಮುತ್ತಿಗೆ ಹಾಕಿ ಬೋರ್ಡ್ ಕಿತ್ತಾಕಿದ್ರು. ಇನ್ನು ವಿಷಯ ತಿಳಿದು ಪ್ರಧಾನ ಕಚೇರಿ ಮ್ಯಾನೇಜರ್ ಬಂದು ಪರಿಸ್ಥಿತಿ ತಿಳಿಗೊಳಿಸಲು ಸತತ ಪ್ರಯತ್ನ ಮಾಡಿದ್ರು, ಜನ ಕೇಳಲಿಲ್ಲ. ದಾಖಲೆ ಸರಿಯಾಗಿರುವ ಯಾರ ಹಣಕ್ಕೂ ತೊಂದರೆ ಇಲ್ಲ, ಹಣ ಬರುತ್ತದೆ ಅಂತ ಆಶ್ವಾಸನೆ ನೀಡಿದ್ದಾರೆ. ಅದು ಕೌಂಟರ್ ಫೈಲ್ ಇರ್ತದೆ, ಡ್ರಾ ಮಾಡೋದಕ್ಕೆ ಇವರು ಸೈನ್ ಮಾಡಿ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅದರಲ್ಲಿ ಏನಿದೆ ಅಂತ ನೋಡಿದ್ರೇನೆ ಅವರು ಡ್ರಾ ಮಾಡಿದಾರೋ ಇಲ್ಲೋ ಅಂತ ಗೊತ್ತಾಗುತ್ತೆ ಸರ್. ವಿತೌಟ್ ಅದು ನೋಡೋಕ್ಕೆ ಗೊತ್ತಾಗಲ್ಲ ಹಿಂಗೆ ಡ್ರಾ ಮಾಡಿದ್ದಾರೆ. ಸರಿ, ವಿತೌಟ್ ಎಂಟ್ರಿ ಡಿಪಾರ್ಟ್ಮೆಂಟ್ ಜಾತ್ರೆ ತಗೊಳ್ಳೋದು. ಸಿಗ್ನೇಚರ್ ಇಷ್ಟು ಅಮೌಂಟ್ ಅಂತ ಇವರು ಪಾಸ್ಬುಕ್ ಎಂಟ್ರಿ ಮಾಡಿರ್ಬೇಕು. ಎಂಟ್ರಿ ಮಾಡಿದ್ರೆ ಮಾತ್ರ ಡಿಪಾರ್ಟ್ಮೆಂಟ್ ಜಾತ್ರೆ ತಗೊಳ್ತಾರೆ. ಇಲ್ಲಾಂದ್ರೆ ಅವರು ಅದು ಏನು ಪರ್ಸನಲ್ ಏನು ಮಾಡ್ಕೊಂಡಿದ್ದಾರೋ ಅಂತ ಡಿಪಾರ್ಟ್ಮೆಂಟ್ ಗೊತ್ತಾಗಲ್ಲ. ವೆರಿಫೈ ಮಾಡಿದಾಗ ನಾವು ಪಾಸ್ಬುಕ್ನ ತಗೋತೀವಿ, ಆಮೇಲೆ ಇವ್ರ ಸ್ಟೇಟ್ಮೆಂಟ್ ಅವ್ರ ಸ್ಟೇಟ್ಮೆಂಟ್ ನೋಡಿ ವೆರಿಫೈ ಮಾಡ್ತೀವಿ. ಪಾಸ್ಬುಕ್ಕಲ್ಲಿ ಎಷ್ಟಿದೆ ಇವ್ರು ಎಷ್ಟು ಹೇಳಿಕೆ ಕೊಡ್ತಾರೆ ಅವ್ರು ಎಷ್ಟಿದೆ ಅಂತ ಅದನ್ನ ನೋಡಿಕೊಂಡು ನಾವು ಡಿಸಿಷನ್ ತಗೋತೀವಿ. ಸರ್, ಇವತ್ತು ಮೇಲ್ನೋಟಕ್ಕೆ ಎಷ್ಟು ಜನ ಇವಾಗ ಇರೋ ಪ್ರಕಾರ ಒಂದು 50 ಜನ ಕಾಣಿಸಿದ್ರೆ ಸರ್ ಏನಂತ ಏನಾಗಿದೆ ಅಂತ ಇನ್ನ ಡೀಟೇಲ್ಸ್ ತಗೋಬೇಕು ಸರ್. ಯಾರು ಹೇಳಿಕೆಗಳನ್ನ ಕೊಟ್ಟಿಲ್ಲ, ಯಾವ್ದು ಪಾಸ್ಬುಕ್ ಈಗ ಒಂದು ನಮ್ಗೆ ಗೊತ್ತಿರೋ ಈ 3 ಪಾಸ್ಬುಕ್ ನೋಡಿದ್ವಿ ಸರ್ ವೆರಿಫೈ ಮಾಡಿರೋದು. 3 ಪಾಸ್ಬುಕ್ ಪ್ರಕಾರ ಇದ್ರ 1,000 ಇದೆ 3 ಪಾಸ್ಬುಕ್ ಅಲ್ಲಿ 8,000 ಇರ್ಬೇಕಾಗಿತ್ತು. ಈ 3 ಪಾಸ್ಬುಕ್ ನೋಡಿದ್ವಿ ಸರ್. ಓಕೆ ಓಕೆ. ಆದ್ರೆ ಇದ್ರಲ್ಲೂ ಅಷ್ಟೇ ಅವ್ರು ವಿತೌಟ್ ಸೀಲ್ ಸೀಲ್ ಹಾಕ್ಬೇಕು. ಓಕೆ ಓಕೆ. ಸೀಲ್ ಹಾಕಿ ಡೇ ಸ್ಟ್ಯಾಂಪ್ ಹಾಕ್ಬೇಕು. ಇದಕ್ಕೆ ಡೇ ಸ್ಟ್ಯಾಂಪ್ ಹಾಕ್ತಾ ಇಲ್ಲ, ಬರೀ ಕೈಲೇ ಬರ್ದು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಸೀಲ್ ಇದ್ರೆ ಡಿಪಾರ್ಟ್ಮೆಂಟ್ ವೆರಿಫೈ ಮಾಡಿ ನಾವು ತಗೋತೀವಿ. ಸೀಲ್ ಹಾಕ್ಬೇಕು. ಸೀಲ್ ಇರ್ತೇನೆ. ಇನ್ನು ಗಲಾಟೆ ಹೆಚ್ಚಾಗುತ್ತಿದ್ದಂತೆ ಪೋಸ್ಟ್ ಮಾಸ್ಟರ್ ವೈಷ್ಣವಿಯನ್ನ ಮುಖಕ್ಕೆ ದುಪ್ಪಟ್ಟ ಕಟ್ಟಿ ಉಗ್ರಗಾಮಿಯಂತೆ ಹೊರಗೆ ಕರೆತಂದು ಪೊಲೀಸ್ ಜೀಪಿನಲ್ಲಿ ಕರೆದೊಯ್ದರು. ಆಗಲೂ ಗ್ರಾಹಕರು ಪೊಲೀಸ್ ಜೀಪಿಗೆ ಅಡ್ಡ ಹಾಕಿ ಪ್ರತಿಭಟಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.